வைஷ்ணவர்னா வைஷ்ணவ திருமாலாரின மாத்துக்கு கிவி கொட்டு அவர அரண்மனையிலிருந்த எல்லா சைவ மத்தாவலம்பிகளுக்கு முத்ராங்கனம் மாடி விஷ்ணுவின பூஜை மாதிரி பற்றி ஹேதே அது பலவத்த மாகஸ்தான ಮತ ಪರಿವರ್ತನೆ ಅಥವಾ ಧರ್ಮ ಪರಿವರ್ತನೆ ಅಂತ ಹೇಳ್ಬೋದು. ಶೈವ ಮತಾವಲಂಬಿಗಳನ್ನು ಶಿವಪೂಜೆ ಮಾಡೋರನ್ನ ಬೇಡ, ತೋರ್ಕಿಗೆ ಮಾಡೋದಲ್ಲ, ಮುದ್ರಾಂಕನ ಮಾಡ್ತಾನೆ ಹಣೆ ಮೇಲೆ, ತೋಳ ಮೇಲೆ, ಎದೆ ಮೇಲೆ. ಅದು ಅವನ ಹುಚ್ಚು, ಅದನ್ನ ಯಾರೂ ಹೈಲೈಟ್ ಮಾಡೋಕ್ಕೆ ಹೋಗಲ್ಲ. ಅವನು ತಿನ್ನೋದೇನು ಅಂದರೆ ಔರಂಗಜೇಬನ ಸಮಕಾಲೀನ, ತನ್ನ ಪ್ರತಿನಿಧಿಯನ್ನು ಔರಂಗಜೇಬನ ಹತ್ರ ಕಳಿಸಿ ಅವನು ಇವನಿಗೆ ಅಫಿಷಿಯಲ್ ರೆಕಗ್ನಿಷನ್ ಕೊಡ್ತಾನೆ, ನಿನ್ನ ಹೆಸರಿನಲ್ಲಿ ಸೀಲ್ ಹೊಡ್ಕೊ ಅಂತ ಪರ್ಮಿಷನ್ ಕೊಡ್ತಾನೆ ನಿಮಗೆ. ರಾಜ ಜಗದೇವ ರಾಜ ಅಂತ ಸೀಲ್ನಲ್ಲಿ ಅವನು ಹಾಕುತ್ತಾನೆ. ಇವನಿಗೇನೋ ಯಾರಿಗೂ ದೊರಕದ ಸಂಪತ್ತು ಸಿಕ್ತು, ರೆಕಗ್ನೇಷನ್ ಸಿಕ್ತು ಅನ್ನೋ ಅಭಿಪ್ರಾಯ. ನನಗೆ ಬೇಕಾದ್ದು, ನನಗನ್ಸೋದು ಔರಂಗಜೇಬ ಭಾರತದ ಶಹನ್ಶಾ ಚಕ್ರವರ್ತಿ ಅನ್ನೋದನ್ನು ಇವರು ಒಪ್ಕೊಂಡಿದ್ದಂಗಾಗಿತ್ತು. ಇನ್ನೊಬ್ಬರ ದಾಸ್ಯವನ್ನು ಇವರು ಒಪ್ಕೊಂಡಂಗಾಯಿತು. ಅದ್ರ ಬಗ್ಗೆ ಯಾರೂ ಟೀಕೆ ಮಾಡಲ್ಲ. ಆಮೇಲೆ ಔರಂಗಜೇಬನ ಪ್ರತಿನಿಧಿಯಿಂದ ಬೆಂಗಳೂರು ಪಟ್ಟಣವನ್ನು 300,000 ರೂಪಾಯಿಗೆ ಇವನು ಕೊಂಡ್ಕೊತಾನೆ. ಶಿವಾಜಿ ತಂದೆ ಒಂದ್ಸಲ ಜಾಗೀರಾಗಿ ಇಸ್ಕೊಂಡಿದ್ದ ಔರಂಗಜೇಬಿಂದ, ಆಮೇಲೆ ಅದು ಹೋಗಿ ಔರಂಗಜೇಬ್ನ ಸೇನಾಧಿಪತಿಗೆ ಬರುತ್ತೆ. ಅದನ್ನು ಬಿಟ್ಟ ಮೇಲೆ ಔರಂಗಜೇಬ್ನಿಂದ ಬೆಂಗಳೂರು ಟೌನ್ನ 300,000 ರೂಪಾಯಿಗೆ ಕೊಟ್ಕೋತಾರೆ. ಅಷ್ಟು ನಮ್ಮ ಇತಿಹಾಸದಲ್ಲಿ ಹೇಳ್ತಾರೆ. ಅವ್ರು ಇನ್ನೊಂದು ಐಟಮ್ ಬಿಡ್ತಾರೆ, ಹೇಳೋದಿಲ್ಲ ಇತಿಹಾಸದಲ್ಲಿ. ಶಹಾಜಿ ಬೆಂಗಳೂರಿನ ಜಾಗೀರ್ದಾರ ಆಗಿದ್ದಾಗ, ಬೆಂಗಳೂರು ಕೋಲಾರ ಇದೆಲ್ಲ ಸೇರ್ಕೊಂಡಿರುತ್ತೆ, ಅವರು ಆಡಳಿತ ಭಾಷೆ ಮರಾಠಿಯನ್ನು ಮಾಡ್ತಾರೆ ಶಹಾಜಿ. ಅವನಿಂದ ಮುಸಲ್ಮಾನ್ ಅವನ ಔರಂಗಜೇಬನ ಸೇನಾಪತಿಗೆ ಬಂದಾಗ ಅವನ ಖಾನ್, ಅವನು ಆಡಳಿತ ಭಾಷೆ ಪರ್ಷಿಯನ್ ಮಾಡ್ತಾನೆ. ಅವರ ಭಾಷಾಭಿಮಾನ ಬೆಂಗಳೂರು ಪಟ್ಟಣವನ್ನು 300,000 ರೂಪಾಯಿಗೆ ಚಿಕ್ಕದೇವರಾಜ ಮನೆ ಕೊಂಡ್ಕೊಂಡಾಗ ಏನು ಮಾಡಬೇಕಾಯಿತು? ಆಡಳಿತ ಭಾಷೆ ಕನ್ನಡ ಮಾಡಬೇಕಾಗಿತ್ತು. ಕನ್ನಡ ಮಾಡಲ್ಲ, ಮರಾಠಿ, ಪರ್ಷಿಯನ್ ಮತ್ತು ಕನ್ನಡ, ಮೂರು ಭಾಷೆ, ಮೂರು ಭಾಷೆ ಇರ್ತಾನೆ. ಅವರು ಯಾಕೆ ಇರಲಿಲ್ಲ? ಅವರ ಮಾತೃಭಾಷೆಯನ್ನು ಅವರು ಬೆಂಗಳೂರು ನಮ್ಮದು ಅಂತ ಅವ್ರು ಅಂದ್ಕೊಂಡಾಗ, ನನ್ನ ಅಧಿಕಾರಕ್ಕೆ ಸೇರ್ತು ಅಂದಾಗ ಸಂಪೂರ್ಣವಾಗಿ ಹಿಡ್ದಲ್ಲಿ ಇಟ್ಕೋತಾರೆ, ತಮ್ಮ ಮಾತೃಭಾಷೆ ಆಗ್ತಾರೆ. ಇವನು ಮಾಡಲ್ಲ, ಮರಾಠಿ, ಪರ್ಷಿಯನ್, ಕನ್ನಡ ಮೂರು ಇರುತ್ತೆ ಆಡಳಿತ ಭಾಷೆ. ಅವನ ಆಡಳಿತ ಚೆನ್ನಾಗಿತ್ತು, ಸಾಹಿತ್ಯ ಪ್ರೇಮ, ಕಲಾ ಪ್ರೇಮ, ರಸಿಕ, ಅವನು ಸಾಹಿತಿ,
ಅವನು ಸಾಹಿತ್ಯ ರಚನೆ ಕಾವ್ಯ ರಚನೆ ಮಾಡಿದ್ದಾರೆ ರಾಜ ಒಡೆಯರಿಂದ ಅಧಿಕೃತವಾಗಿ ಮಾಹಿತಿ ಸಿಗೋದು ಎಲ್ಲ ರಾಜರ ಆಸ್ಥಾನದಲ್ಲೂ ಸಾಹಿತ್ಯ ಕಲೆಗೆ ಪ್ರೋತ್ಸಾಹ ಇತ್ತು ಅವರವರ ಮಟ್ಟಕ್ಕೆ ಸಿಕ್ಕದೇವರಾಜ ಒಡೆಯರ ಆದ ಮೇಲೆ ನಾವು ಅತ್ಯಂತ ಪ್ರಮುಖವಾಗಿ ಗಮನಿಸಬೇಕಾದ್ದು ದಳವಾಯಿಗಳ ಆಡಳಿತ ಜಾಸ್ತಿ ಆಗುತ್ತೆ ಸೇನಾಪತಿ ರೆಪ್ರೆಸೆಂಟೇಟಿವ್ ರೂಲಿಂಗ್ ರೆಪ್ರೆಸೆಂಟೇಟಿವ್ ನನ್ನ ಅಧೀನದಲ್ಲಿರುವವನು ಸೇನಾಪತಿ ಅಡ್ಮಿನಿಸ್ಟ್ರೇಷನ್ ಎಲ್ಲ ಸೇರಿಸಿ ಡಿ ಫ್ಯಾಕ್ಟೋ ಡಿ ಜೂರೆ ರಾಜ ಅಧಿಕೃತವಾಗಿದ್ದಾರೆ ರಾಜ ನೇರವಾಗಿ ತನ್ನ ಆಡಳಿತದಲ್ಲಿ 24 ಗಂಟೆ ತೊಡಗಿಸ್ಕೊಳ್ಳೋಕ್ಕಾಗೋದಿಲ್ಲ ಅಂದಾಗ ಇನ್ನೊಬ್ಬಗೆ ನೀನು ನಡೆಸಯ್ಯ ನನ್ನ ಪರವಾಗಿ ದಳವಾಯಿ ಪ್ರಧಾನಿ ಈ ಥರ ಇದ್ದವರೆಲ್ಲ ರಾಜನ ಹತ್ತಿರದ ಸಂಬಂಧಕರು ದಳವಾಯಿ ನಂಜರಾಜಯ್ಯ ಕಳಲೆ ನಂಜರಾಜಯ್ಯ ದೇವರಾಜಯ್ಯ ಈ ಮೂರು ಜನ ಪ್ರಧಾನಿಗಳು ರಾಜರ ಸಂಬಂಧಿಕರು ರಾಜರು ಶೂರರಲ್ಲ ಚಿಕ್ಕದೇವರಾಜ ನಂತರ ಬಂದವರು ಹೇಳೋದಾದರೆ ಅಂತಃಪುರ ವಾಸಿಗಳು ಹೊರಗಡೆ ವ್ಯವಹಾರವೆಲ್ಲ ನೀ ನೋಡಿಕೊಡ್ರಿ ಸಂಬಳ ಕೊಡೋಕ್ಕೆ ದುಡ್ಡಿರೋದಿಲ್ಲ ಸೈನಿಕರಿಗೆ ಯುದ್ಧಕ್ಕೆ ಹೋಗಿ ಬಂದಾಗ ಅಂಥ ಪರಿಸ್ಥಿತಿ ಇರುತ್ತೆ ಅವ್ರಿಗೆ ಆ ಸಮಯದಲ್ಲಿ 1761-62 ಸಮಯದಲ್ಲಿ ಹೈದರಾಲಿಯ ಪ್ರವೇಶ ಮೈಸೂರು ರಾಜಸ್ಥಾನದಲ್ಲಿ ಆಗುತ್ತೆ ಒಬ್ಬ ಸಾಮಾನ್ಯ ಕಾಲಾಳು ಸೈನಿಕನಾಗಿ ಸೇರ್ತಾನೆ ಹೈದರಾಲಿ ಅವನ ಹೆಸರು ಬೇರೆ ಇದೆ ನಮಗೆ ಸಂಬಂಧಪಟ್ಟಂತ ಹೇಳೋದಾದರೆ ಅವನ ಅದೃಷ್ಟ ಅವನೊಂದ್ಸಲ ಕಾಳ್ಗ ದೇವನಹಳ್ಳಿ ಹತ್ರ ಕಾಳ್ಗೆಗೆ ಹೋಗಿದ್ದಾಗ ಅವನ ಶೌರ್ಯವನ್ನು ನೋಡಿ ರಾಜ ದಳವಾಯಿಗಳವನಿಗೆ ಒಂದು 200 ಸೈನಿಕರಿಗೆ ಮುಖಂಡ ಮಾಡ್ತಾರೆ ಅಶ್ವದಳನೂ ಒಂದು 50 ಇರುತ್ತೆ ಅವನಿಗೆ ಅಂದರೆ ರೆಕಗ್ನಿಷನ್ ಕೊಟ್ಟಂಗಾಯಿತು ಸುಮಾರು 6 ತಿಂಗಳ ಮೇಲೆ ಬುದುಕಿ ಹಾಕಿರ್ತಾನೆ ಬರುವಾಗ ಲೂಟಿ ಮಾಡ್ಕೊಂಡು ಬರುವಾಗ ಗೆದ್ದು ಬರುವಾಗ 6 ಗಂಟೆ ಮೇಲೆ ಸಂಪತ್ತು ಲೂಟಿ ಮಾಡ್ಕೊಂಡ್ಬಂದ 4 ಗಂಟೆ ಸಂಪತ್ತು ರಾಜನ ಕೊಟ್ಟ 2 ಸಂಪತ್ತು ತನ್ನ ಮನೆ ಒಳಗಿಟ್ಟ ಇನ್ನೊಬ್ಬ ಇತಿಹಾಸಕಾರ 6 ಅಲ್ಲ 10 ಗಂಟೆ ಇನ್ನೊಬ್ಬ 12 ಗಂಟೆ ಅದೆಲ್ಲ ರಾಜಂಗೆ ಇಸ್ಕೊಡ್ತಾನೆ ಇವನು ಸ್ವಲ್ಪ ಇಟ್ಕೊಡ್ತಾನೆ ಇವನು ಇಟ್ಕೊಂಡದ್ದು ಮಾತ್ರ ಸತ್ಯ ಸೈನಿಕರಿಗೆ ಸಂಬಳ ಕೊಡದೆ ಅವ್ರು ಸ್ಟ್ರೈಕ್ ಮಾಡುವಂಥ ಸ್ಥಿತಿ ಬಂದಾಗ ದಳವಾಯಿಗಳೇ ಯುದ್ಧಕ್ಕೆ ಹೋಗ್ತಾಯಿದ್ದು ಮ್ಯಾನೇಜ್ ಮಾಡ್ತಾ ಇದ್ದದ್ದು ಇವನಿಗೆ ಹೋಗರಿತಾರೆ ಏನಾರು ಮ್ಯಾನೇಜ್ ಮಾಡಪ್ಪ ನೀನು ಇವನು ಮನೇಲಿದ್ದ ಹಣವನ್ನು ಸೈನಿಕರು ಕೊಟ್ಟು ತನ್ನ ಕಂಟ್ರೋಲ್ ಇಟ್ಕೊತಾನೆ ಹೈದರ್ ಅವನ ಅದೃಷ್ಟ ರಾಜನ ದೌರ್ಬಲ್ಯ ಆಗ ಹೈದನಿ ಕಾಲು ಕಟ್ಟೋ ಸ್ಥಿತಿ ಯಾಕೆ ಬರುತ್ತೆ ಅಂದರೆ ಚಾಮರಾಜ ಒಡೆಯರನ್ನೊಬ್ಬ ರಾಜ ಇಮ್ಮಡಿ ಕೃಷ್ಣರಾಜ ಮುಂಚೆ ಇದ್ದವರು ಅರೆ ನಮ್ಮ ನಂಜರಾಜಯ್ಯ
ಕಡಲೆ ನಂಚರಾಜ ದೇವರಾಜ ನನ್ನನ್ನು ಕಂಟ್ರೋಲ್ ಮಾಡೋಕ್ಕೆ ಹೋಗ್ತೀಯಾರಲ್ಲ ಅದಕ್ಕೆ ಸ್ವಲ್ಪ ಟೈಟ್ ಆಗ್ತಾರೆ ಹಾಗೆ ಇವರು ಕಬ್ಬಾಡ್ ದುರ್ಗದಲ್ಲಿ ರಾಜನ ಬಂದು ಸಿಗ್ತಾರೆ ಕಬ್ಬಾಡ ದುರ್ಗ ಆಚಿದೆ ಚನ್ನಪಟ್ಟಣ ಹತ್ರ ಚನ್ನಪಟ್ಟಣ ರಾಮನಾಥ ಹತ್ರ ಅಲ್ಲಿ ದುರ್ಗದ ಮೇಲೆ ರಾಜನ ರಾಜಪರಿವಾರವನ್ನು ಬಂಧಿಸಿರ್ತಾರೆ ದಳವಾಯಿಗಳು ಅವ್ರು ಸಾಯ್ತಾರೆ ಸಹಜ ಸಾವೋ ಅಸಹಜ ಸಾವೋ ಗೊತ್ತಿಲ್ಲ ಅಧಿಕಾರಯುತ ರಾಜನಿಗೆ ಹಿಂಸೆ ಕೊಟ್ಟ ಮೊದಲ ವ್ಯಕ್ತಿಗಳು ಐದರಲ್ಲ ರಾಜನ ಸಂಬಂಧಿಕರು ಇವರುಗಳು ನಂಜರಾಜಯ್ಯ ದೇವರಾಜಯ್ಯ ಕಳಲೆ ನಂಜರಾಜಯ್ಯ ಚಾಮರಾಜನ ಒಡೆಯರು 16-17 ದೊಡ್ಡ ಕೃಷ್ಣರಾಜ ಒಡೆಯರು ಚಾಮರಾಜ ಒಡೆಯರು ಆಮೇಲೆ ಇವ್ರದ್ದು ತೊಂದರೆ ಜಾಸ್ತಿ ಆಯ್ತಲ್ಲ ಅಂತ ಹೈದರ್ಗೆ ಅವರು ಸಪೋರ್ಟ್ ಮಾಡ್ತಾರೆ ನೀನು ನೋಡ್ಕೊಳ್ಳಯ್ಯ ಅಂತ ಅವ್ರಿಗೆ ನವಾಬ್ ಅಂತ ಟೈಟಲ್ ಕೊಡ್ತಾರೆ ಸರ್ವಾಧಿಕಾರಿ ಅಂತ ಕೊಡ್ತಾರೆ ಮುಮ್ಮಡಿಗೆ ಟಿಪ್ಪು ಸಾಯಿಯವರೆಗೂ ಶ್ರೀರಂಗಪಟ್ಟಣವೇ ರಾಜಧಾನಿ ಮೈಸೂರಿಗೆ ಹೋಗ್ತಾ ಬರ್ತಾ ಇದ್ದಿರಬಹುದು ಅವ್ರಿಗೆ ಸೇರಿತ್ತಲ್ಲ ಆಮೇಲೆ ಇಮ್ಮಡಿ ಕೃಷ್ಣರಾಜ ಒಡೆಯರು ಬರ್ತಾರೆ ಅವನ ಶೌರ್ಯ ಕಮ್ಮಿ ಅಂತಃಪುರ ವಾಸಿಗಳಿವರೆಲ್ಲ ನೀನು ಬೇರೆ ಬಡೆಯ ರಾಜ್ಯನ ಯುದ್ಧಕ್ಕೆ ಹೋಗೋರು ಇವರೇ ದಳವಾಯಿಗಳಿದ್ದಾಗ ಅವ್ರು ಹೋಗ್ತಾ ಇದ್ರು ಆಮೇಲೆ ಹೈದರ್ ಹೋಗ್ತಾನೆ ಈ ಥರ ನೇರವಾಗಿ ಆಡಳಿತ ನಡೆಸಿದ್ದು ರಾಜನ ಹೆಸರಿನಲ್ಲಿ ಹೈದರಲ್ಲಿ ಸುಮಾರು 1762 ಬಂದರೆ 70-71 1782 ಡಿಸೆಂಬರ್ ಸಾಯೋವರೆಗೆ ಹೈದರ್ ನೇರವಾಗಿ ಆಡಳಿತ ನಡೆಸ್ತಾನೆ ಆದರೆ ಅವನು ಬೆಳೆದು ಬಂದ ವಾತಾವರಣ ಹೇಗಿತ್ತು ಅವನ ಮಾನಸಿಕ ಸ್ಥಿತಿ ಹೇಗಿತ್ತು ಅಂದರೆ ಆಡಳಿತ ಅವನ ಕೈಲಿದೆ ಆದರೆ ರಾಜನ ಸೀಲ್ ಬಡಿತಾನೆ ರಾಜನ ಹೆಸರಿನಲ್ಲಿ ಆಡಳಿತ ನಡೆಸ್ತಾನೆ ಹೈದರಾಲಿ